ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆಯಾಗಿರುವಂತದ್ದು ಏನು ಹುಣಸೂರಿನಲ್ಲಿ ಜೋಡಿ ಕೊಲೆಯಾಗಿದೆ ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಪರ ಬರ್ಬರ ಹತ್ಯೆವಾಗಿದೆ ವೆಂಕಟೇಶ್ ಷಣ್ಮುಗ ಕೊಲೆಯಾದಂತಹ ಕಾವಲುಗಾರರಾಗಿರುವಂತದ್ದು ಸ್ಥಳಕ್ಕೆ ಹುಣಸೂರು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆಯಾಗಿರುವಂತದ್ದು ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಬರ್ಬರ ಕೊಲೆಯಾಗಿರುವಂತದ್ದು ಏನು ವೆಂಕಟೇಶ್ ಹಾಗೂ ಷಣ್ಮುಖ ಕೊಲೆಯಾದಂತಹ ಕಾವಲುಗಾರರಾಗಿದ್ದಾರೆ ಈ ಸ್ಥಳಕ್ಕೆ ಹುಣಸೂರು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಬರ್ಬರವಾಗಿ ಕೊಲೆ ಮಾಡಲಾಗಿರುವಂತದ್ದು ವೆಂಕಟೇಶ್ ಹಾಗೂ ಷಣ್ಮುಗ ಕೊಲೆಯಾದಂತಹ ಕಾವಲುಗಾರರಾಗಿದ್ದಾರೆ ಇನ್ನು ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಒಂದು ಜೋಡಿ ಕೊಲೆಯ ಘಟನೆ ನಡೆದಿದೆ ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಕೊಲೆಯನ್ನ ಮಾಡಲಾಗಿದೆ ವೆಂಕಟೇಶ್ ಹಾಗೂ ಷಣ್ಮುಗ ಕೊಲೆಯಾದಂತಹ ಕಾವಲುಗಾರರಾಗಿದ್ದಾರೆ ಸ್ಥಳಕ್ಕೆ ಹುಣಸೂರು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆಯಾಗಿದೆ ಮಿಸ್ಬಾ ಸಾಮಿಲ್ನಲ್ಲಿ ಇನ್ನು ಕಾವಲುಗಾರರಿಬ್ಬರ ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂತದ್ದು ವೆಂಕಟೇಶ್ ಹಾಗೂ ಷಣ್ಮುಖ ಕೊಲೆಯಾದಂತಹ ಇನ್ನು ಕಾವಲುಗಾರರಾಗಿದ್ದಾರೆ ಸ್ಥಳಕ್ಕೆ ಹುಣಸೂರು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಒಂದು ಜೋಡಿ ಕೊಲೆ ಪ್ರಕರಣ ನಡೆದಿದೆ ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ವೆಂಕಟೇಶ್ ಹಾಗೂ ಷಣ್ಮುಖ ಕೊಲೆಯಾದಂತಹ ಕಾವಲುಗಾರರಾಗಿದ್ದಾರೆ ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಪೊಲೀಸರು ಭೇಟಿ ನೀಡಿ ಸ್ಥಳಕ್ಕೆ ಪರಿಶೀಲನೆ ನಡೆಸಿರುವಂತದ್ದು ಈ ಸಂಬಂಧವಾಗಿ ಹುಣಸೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹುಣಸೂರಿನಲ್ಲಿ ಜೋಡಿ ಕೊಲೆಯಾಗಿರುವಂತದ್ದು ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇನ್ನು ವೆಂಕಟೇಶ್ 45 ವರ್ಷ ಹಾಗೂ ಷಣ್ಮುಖ 65 ವರ್ಷ ಇವರಿಬ್ಬರು ಕೂಡ ಕೊಲೆಯಾಗಿರುವಂತದ್ದು ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಯಾರು ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿಲ್ಲ ಹಾಗಾಗಿ ಏನು ಹುಣಸೂರು ಪಟ್ಟಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ತನಿಖೆಯನ್ನು ಆರಂಭಿಸಬೇಕಾಗಿರುವಂಥದ್ದು ಮಿಸ್ಬಾ ಸಾಮಿಲ್ನಲ್ಲಿ ಕಾವಲುಗಾರರಿಬ್ಬರ ಕೊಲೆಯಾಗಿರುವಂಥದ್ದು ಬರ್ಬರವಾಗಿ ಕೊಲೆ ಮಾಡಲಾಗಿರುವಂಥದ್ದು ವೆಂಕಟೇಶ್ ಹಾಗೂ ಷಣ್ಮುಖ ಕೊಲೆಯಾದಂತಹ ಏನು ಕಾವಲುಗಾರರಾಗಿದ್ದಾರೆ